ಪಟ್ಟಣದ ತಾಲೂಕು ಕಚೇರಿ ಆವರಣದಲ್ಲಿ ತಾಲೂಕು ಆಡಳಿತ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ಹಾಗೂ ತಾಲೂಕು ಅಖಿಲ ಭಾರತ ವೀರಶೈವ ಮಹಾಸಭಾ ಸಂಘದ ವತಿಯಿಂದ ಬಸವ ಜಯಂತಿ ದಿನಾಚರಣೆಯನ್ನು ಆಚರಿಸಲಾಯಿತು. ಬಸವ ಜಯಂತಿ ಕಾರ್ಯಕ್ರಮವನ್ನು ವರುಣ ವಿಧಾನಸಭಾ ಕ್ಷೇತ್ರದ ಶಾಸಕ ಡಾ ಯತೀಂದ್ರ ಸಿದ್ದರಾಮಯ್ಯ ಉದ್ಘಾಟಿಸಿದರು. ಜಗತ್ತಿನಲ್ಲಿ ಸಾಕಷ್ಟು ಧರ್ಮಗುರುಗಳು ದಾರ್ಶನಿಕರಿದ್ದಾರೆ. ಅವರಲ್ಲಿ ಕೆಲವೇ ಕೆಲವರನ್ನ ಮಾತ್ರ ನೆನಪಿಸಿಕೊಳ್ತೇವೆ. ಅದರಲ್ಲಿ ಆಲ್ಗೂಡು ರೇವಣ್ಣ, ದಿಕ್ಸೂಚಿ ಟಿವಿ. ಸನಾತನ ಧರ್ಮ, ಹಿಂದೂ ಧರ್ಮ, ಅನೇಕ ಜಾತಿ ಮತ ಭಾಷೆಗಳಿದ್ರೂ ಸಹ ವಿವಿಧತೆಯಲ್ಲಿ ಏಕತೆಯನ್ನು ಸಾರೋದ್ರ ಮುಖಾಂತರ ಅನೇಕ ರಾಜ್ಯಗಳು ಅನೇಕ ಸಂಸ್ಕೃತಿಗಳನ್ನು ಹೊಂದಿದ್ರು ಸಹ ಭಾರತೀಯತೆಯನ್ನ ಎತ್ತಿ ಹಿಡಿಯೋದ್ರ ಮುಖಾಂತರ ತನ್ನ ಸಾರ್ವಭೌಮತ್ವವನ್ನ ಕಾಪಾಡ್ಕೊಂಡು ಬಂದಿದೆ. ಸಾಧ್ಯ ಆಗೋದಿಲ್ಲ. ಆದ್ರೆ ಕೆಲವೇ ಕೆಲವು ಧರ್ಮಗುರುಗಳನ್ನ, ಕೆಲವೇ ಕೆಲವೇ ದಾರ್ಶನಿಕರನ್ನ ನಾವು ಯಾವಾಗಲೂ ಕೂಡ ನೆನೆಸ್ಕೊಳ್ತಾ ಇದ್ದೀವಿ. ಇವತ್ತು ಬಸವಣ್ಣವರು 12ನೇ ಶತಮಾನದಲ್ಲಿ ಹುಟ್ಟಿರೋದು, ಈಗ 21ನೇ ಶತಮಾನ, ಸುಮಾರು 900 ವರ್ಷಗಳಾದ್ರೂ ಕೂಡ ನಾವು ಇವತ್ತು ಕೂಡ ಬಸವಣ್ಣವರನ್ನ ನೆನೆಸ್ಕೊಳ್ತಾ ಇದ್ದೀವಿ. ಯಾಕೆ? ಯಾಕೆಂತಂದ್ರೆ ಅವ್ರು ಬರೀ ಆಧ್ಯಾತ್ಮ ಆಗಿರಲ್ಲ, ಬದಲಾಗಿ ಸಮಾಜದ ಸುಧಾರಣೆ ತಂದ್ರು, ಸಮಾಜದಲ್ಲಿ ಸಮಾನತೆ ತರುವಂತ ಪ್ರಯತ್ನ ಪಟ್ಟರು. ನಿಮಗೆಲ್ಲರೂ ಗೊತ್ತು, ನಿಮಗೆ ಭಾರತೀಯ ಸಮಾಜದಲ್ಲಿ ನಮ್ಮ ಭಾರತೀಯ ಸಮಾಜಕ್ಕೆ ಅಂಟಿರುವ ಒಂದು ದೊಡ್ಡ ಶಾಪ ಅಂತಂದ್ರೆ ಜಾತಿ ವ್ಯವಸ್ಥೆ.